ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ. ಜಸ್ಟ್ ನನ್ನ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು. ಆನ್ಲೈನ್ ಕ್ಲಾಸ್ ಶುರುವಾದಾಗಿಂದ ಸ್ವಲ್ಪ ಕೆಲಸಗಳೆಲ್ಲ ಲೇಟ್ ಆಗತ್ತೋ ನಾನು. ಬೇಗ ಎದ್ದಿರ್ತೀನಿ, ಬಟ್ ಆದ್ರೂ 3 ಅವರ್ಸ್ ಅವನ ಜೊತೆ ಕೂತ್ಕೋಬೇಕು. ಸ್ವಲ್ಪ ಕೆಲಸ ಆ ಕಡೆ ಈ ಕಡೆ ಆಗಿಬಿಡ್ತಾವೆ. ಅದ್ರ ಜೊತೆಗೆ ಏನಂದ್ರೆ, ನಾನು ಡೈಲಿ ನಾಷ್ಟ ಮಾಡ್ತಿದ್ನಿ ಮತ್ತು ಮಧ್ಯಾಹ್ನ ಅಡುಗೆ ಮಾಡ್ತಿದ್ನಿ, ಭಾಳ ಟೈಮ್ ಅನ್ಸಾಕತ್ತಿತ್ತು. ಸೊ ಇವತ್ತೇನು ಮಾಡಿದ್ನಿ ಅಂದ್ರೆ, ಮಧ್ಯಾಹ್ನ ಚಪಾತಿ ಮೊಳಕೆ ಕಾಳು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ. ಅದನ್ನು ಬೆಳಗ್ಗೆನೇ ಮಾಡಿಬಿಟ್ಟು ನಾನು, ಯಾಕಂದ್ರೆ ನಮ್ಮ ಮನೆಯವರೂ ಸ್ವಲ್ಪ ಫಂಕ್ಷನ್ ಐತಿ, ಹೊರಗಡೆ ಊಟಕ್ಕೆ ಹೋಗ್ತೇನೆ ಅಂತ ಹೇಳಿದರು. ಹಾಗಾಗಿ ಬೆಳಗ್ಗಿನ ಚಪಾತಿ ಪಲ್ಯ ಮಾಡೇನಿ. ಹಾಗಾಗಿ ಏನು ಕೆಲಸ ಇಲ್ಲ, ಚಪಾತಿ ಮಾಡಿ ಹಾಟ್ ಬಾಕ್ಸ್ನಾಗ ಇಟ್ಬಿಟ್ಟೇನಿ. ಈಗ ಕೆಲಸ ಇರೋದಂದ್ರೆ ರೈಸ್ ಮಾಡಬೇಕು ಮತ್ತು ಸಾರು ಮಾಡ್ಬೇಕು ಅಂದ್ಕೊಂಡೇನಿ. ಇವತ್ತು ನಾನು ದಾಲ್ ರಸಮ್ ಮಾಡ್ಬೇಕು ಅಂದ್ಕೊಂಡೇನಿ. ದಾಲ್ ಜೀರಾ ರಸಮ್ಮು ಭಾಳ ಟೇಸ್ಟ್ ಆಗ್ತೈತಿ. ಅದನ್ನು ಹೆಂಗೆ ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ. ಈಗ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡೇನಿ. ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ಇದ್ದು ಎಲ್ಲ ತೊಳೆದ್ಬಿಟ್ನಿ. ಹಂಗೆ ಕೂತ್ಕೊಂಡ್ಬಿಟ್ರೆ ಅಯ್ಯೋ ತೊಳಿಬೇಕಲ್ಲ ತೊಳಿಬೇಕಲ್ಲ ಅಂತ ಫ್ರೀಯಾಗಿ ಕೂತ್ಕೊಂಡಂಗು ಅನಿಸೋದಿಲ್ಲ, ಅಷ್ಟು ಫ್ರೀನೂ ಅನಿಸೋದಿಲ್ಲ. ಸೊ ಮುಗಿಸಿ ಕೂತ್ಕೊಂಡ್ರೆ ಟೆನ್ಷನ್ ಇರೋದಿಲ್ಲ. ಸೊ ಜಸ್ಟ್ ಎಲ್ಲ ಮುಗಿಸೇನಿ, ಹಾಗಾಗಿ ಸ್ವಲ್ಪ ಫ್ರೀ, ಏನೂ ಟೆನ್ಷನ್ ಇಲ್ಲ ನಂಗೆ. ಯಾಕಂದರೆ ಇಷ್ಟೊತ್ತಿಗೆ ಡೈಲಿ ನಂಗೆ ಭಾಳ ಟೆನ್ಷನ್ ಇರ್ತಿತ್ತು. ನಮ್ಮ ಮನೆಯವರು 2:30 ಡ್ಯೂಟಿ ಹೋಗ್ಬೇಕು, ಅವರು ಅಷ್ಟೊತ್ತಿಗೆ ಅಂದರೆ ಅಡುಗೆ ಆಗಬೇಕು. 1:30 ಅಷ್ಟೊತ್ತಿಗಾದರೂ ಅಡುಗೆ ಎಲ್ಲ ಫುಲ್ ಆಗಿರ್ಬೇಕು, ಯಾಕಂದರೆ ಅವ್ರಿಗೆ ಟೈಮ್ ಸಿಗೋದಿಲ್ಲ ಊಟ ಮಾಡೋಕ್ಕೆ. ಸ್ವಲ್ಪ ಟೆನ್ಷನ್ದಾಗ ಅಡುಗೆ ಮಾಡ್ತಿದ್ದೆ. ಇವತ್ತೇನಿಲ್ಲ, ಬೆಳಗ್ಗಿನ ಚಪಾತಿ ಆಗಿರೋದ್ರಿಂದ ಸ್ವಲ್ಪ ಮೈಂಡ್ ಫ್ರೀ ಐತಿ, ಏನೂ ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಈಗೇನಿಲ್ಲ, ದಾಲ್ ರಸಮ್ ಅಷ್ಟು ಮಾಡಿ ತೋರಿಸ್ಬೇಕಷ್ಟೇ ನಿಮ್ಗೆ. ಹಾಗೆ ನನ್ನ ತೆಲುಗು ಫ್ರೆಂಡು ಮೆಹಂದಿ ಕೊಟ್ಟಿದ್ದರು. ಮೆಹಂದಿ ಅಂದರೆ ನಾವು ಕಾಮನ್ ಆಗಿ ಎಲ್ಲ ಫೋನಿಂದ ಹಚ್ಕೋತೇವಲ್ಲ ಆ ಥರ ಮೆಹಂದಿ ಅಲ್ಲ. ಅವರು ಆಷಾಢ ಮಾಸೊಳಗೆ ಈ ಥರ ನೋಡ್ರಿ, ಹೆಣ್ಮಕ್ಳು ಆಷಾಢ ಮಾಸದಾಗ ಸೊಪ್ಪು ಸಿಗ್ತೈತಲ್ಲ ಮೆಹಂದಿ ಸೊಪ್ಪು, ಅದನ್ನು ಹಚ್ಕೋಬೇಕಂತ. ಒಂದು ದಿವಸ ಆಷಾಢ ಮಾಸ ಮುಗಿಯುವಷ್ಟು ಹೊತ್ತಿಗೆ ಮುತ್ತೈದೆ ಹೆಣ್ಮಕ್ಳು ಇರ್ತಾರಲ್ಲ ಈ ಥರ ಹಚ್ಕೋಬೇಕಂತ ಹೇಳಿದ್ರು ಅವರು. ಸೊ ಅವ್ರು ಹಚ್ಕೊಂಡು ಪಾಪ ನನಗೂ ಕೊಟ್ಟಿದ್ರು ಹಚ್ಕೋರಿ ಅಂಥೇಳಿ. ಸೊ ನಾನು ಹಚ್ಕೊಂಡೇನು ನೋಡ್ರಿ. ಅದು ಸೊಪ್ಪಿನ ಮೆಹಂದಿ ಮಾಡಿರ್ತಾರಲ್ಲ, ಹಾಗಾಗಿ ಡಿಸೈನ್ ಏನು ಮಾಡ್ಕೊಳಕ್ಕಾಗೋದಿಲ್ಲ. ಹಾಗೆ ರೌಂಡ್ ರೌಂಡ್ ಅವರು ಹಿಂಗೆ ಹಚ್ಕೊಂಡಿದ್ರು, ಇದ್ರೊಳಗೆ ಡಿಸೈನ್ ಏನೂ ಬರೋದಿಲ್ಲ, ನೀವು ಇದೇ ಥರ ಹಚ್ಕೋರಿ ಅಂತ ಹೇಳಿದರು. ಬರೀ ಲೆಫ್ಟ್ಗೆ ಅಷ್ಟೇ ಹಚ್ಕೊಂಡೇನಿ, ಇನ್ನೂ ರೈಟ್ ಸೈಡ್ ಹಚ್ಕೋಬೇಕು. ಒಂದೇ ಸಾರಿ ಹಚ್ಕೊಳಕ್ಕಾಗೋದಿಲ್ಲಲ್ಲ. ನಿನ್ನೆ ನೈಟ್ ಒಂದು 1/2 ಅವರ್ ಹಚ್ಕೊಂಡು ಕೈ ತೊಳ್ಕೊಂಡು ಈಗ ಬಲಗೈಗೂ ಮಧ್ಯಾಹ್ನ ಹಚ್ಕೋಬೇಕು. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಎಲ್ಲರೂ ನನಗೆ ಬರ್ಡೇ ವಿಶಸ್ನ ಮಾಡಿದ್ದೀರಿ, ನನಗೆ ಭಾಳ ಖುಷಿಯಾಯಿತು ಎಲ್ಲರೂ ವಿಶಸ್ ನೋಡಿ. ನಿಮ್ಮ ವಿಶಸ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಏನಪ್ಪ ಅಂದ್ರೆ, ನೀವು ನಾನು ಶೂ ಸ್ಟ್ಯಾಂಡ್ ತೋರಿಸಿದ್ನಿ ಕಂಪೌಂಡ್ ಒಳಗೆ ಈ ಥರ ನಾವು ಮಾಡಿಸಿದ್ದೇವೆ ಅಂಥೇಳಿ ಕಂಪೌಂಡ್ ಗೋಡೆ ಒಳಗೆ. ಭಾಳ ಜನ ಕೇಳಿದ್ರಿ ಇನ್ನೊಂದು ಸಾರಿ ತೋರಿಸ್ರಿ ತೋರಿಸ್ರಿ ಯಾವ ಥರ ಮಾಡಿಸಿದಿರಿ ಅಂಥೇಳಿ. ಸೊ ಹಾಗಾಗಿ ಇವತ್ತು ನಾನು ಸ್ವಲ್ಪ ಡೀಟೇಲಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡೇನಿ. ಮತ್ತು ಅದ್ರ ಜೊತೆ ಏನಂದ್ರೆ, ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡಬೇಕು ಅದನ್ನು, ಸದ್ಯದಾಗ ಅದೊಂದು ಕ್ಲೀನ್ ಮಾಡಬೇಕು. ಈಗ ಶೂ ಸ್ಟ್ಯಾಂಡ್ ಯಾವ ಥರ ಮಾಡಿಸೇವಿ ಅಂತ ತೋರಿಸ್ತೇನೆ ನಿಮ್ಗೆ. ಪಾರ್ಕಿಂಗ್ ಏರಿಯಾದಲ್ಲಿ ನಾವು ಒಂದು ಸ್ಮಾಲ್ ಶೂ ಸ್ಟ್ಯಾಂಡ್ ಇಟ್ಟಿದ್ದೀವಿ. ಡೈಲಿ ಯೂಸ್ ಮಾಡೋ ಚಪ್ಪಲಿ ಎಲ್ಲ ಇಲ್ಲೇ ಇಟ್ಟಿರೋದು. ಹಾಗೆ ಈ ಪಾಟಲ್ಲಿ ನಾನು ಪುದೀನ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಪಲಾವ್ ಮಾಡಬೇಕಾದ್ರೆ ಎಲೆ ಎಲ್ಲ ಕಿತ್ಕೊಂಡು ಕಡ್ಡಿ ಅಷ್ಟೇ ನಾನು ಪಾಟಲ್ಲಿ ಹಾಕಿದ್ದೆ, ಎಷ್ಟು ಚೆನ್ನಾಗಿ ಎಲೆ ಬಿಟ್ಟಿದೆ ಅದು. ಗೇಟಿಂದ ಈ ಕಡೆ ಒಂಚೂರು ಮುಂದೆ ಹೋದರೆ ಲೆಫ್ಟಲ್ಲಿ ತಿರುಕೊಂಡ್ರೆ ನಾವು ಇಲ್ಲಿ ಕಾಂಪೌಂಡ್ ಗೋಡೆಯಲ್ಲೇ ಈ ಥರ ಒಂದು ಶೂ ಸ್ಟ್ಯಾಂಡ್ ಮಾಡಿಸಿದ್ದೀವಿ ನೋಡಿ. ಈ ಥರ ಮೇಲ್ಗಡೆ ಲಾಕ್ ಮಾಡೋ ಥರನೂ ಸಿಸ್ಟಮ್ ಇದೆ. ಇಲ್ಲಿ ನಾವು ರೇರಾಗಿ ಯೂಸ್ ಮಾಡೋ ಶೂಸು ಚಪ್ಪಲಿ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಮಕ್ಕಳು ಶೂಸ್ ಅಂತೂ ಈಗ ಸ್ಕೂಲ್ ಶೂಸ್ ಯೂಸೇ ಆಗೋದಿಲ್ಲ, ಹಾಗಾಗಿ ಸ್ಕೂಲ್ ಶೂಸು ಅಥವಾ ಸಿಟಿಗೆ ಹೊರಟಾಗ ಬೇಕಾಗಿರೋ ಚಪ್ಪಲಿ ಆ ಥರ ಎಲ್ಲ ಇಲ್ಲೇ ಇಟ್ಟಿರ್ತೀನಿ ನಾನು. ಡೈಲಿ ಯೂಸ್ ಮಾಡೋ ಚಪ್ಪಲಿ ಮಾತ್ರ ಪಾರ್ಕಿಂಗ್ ಏರಿಯಾದಲ್ಲಿ ಇಟ್ಕೊಂಡಿರ್ತೀವಿ, ರೇರಾಗಿ ಯೂಸ್ ಮಾಡೋ ಶೂಸ್ ಆಗಲಿ ಚಪ್ಪಲಿ ಆಗಲಿ ಇಲ್ಲಿ ಇಟ್ಟಿರ್ತೀವಿ. ಹಾಗೆ ಎರಡೂ ಸೈಡ್ ಡೋರ್ ಮೇಲೆ ಈ ಥರ ಮೆಶ್ ಹಾಕ್ಸಿದ್ದೀವಿ, ಯಾಕಂದರೆ ಸೊಳ್ಳೆ ಮತ್ತು ಜಿರಲೆ ಹಲ್ಲಿ ಈ ಥರ ಎಲ್ಲ ಬಂದು ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗೆ ಈಗ ಅಡುಗೆ ಟೈಮ್ ಆಯಿತು, ನಾನು ದಾಲ್ ರಸಮ್ ಮಾಡಬೇಕಂತ ಅಂದ್ಕೊಂಡೇನಿ. ಬರ್ರಿ ಯಾವ ಥರ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ. ಜಸ್ಟ್ ಈಗ ಎಲ್ಲ ಪಾತ್ರೆ ಎಲ್ಲ ತೊಳೆದು
ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡೇನಿ. ಹಂಗೆ ನಾನು ಎಲ್ಲ ಥರ ಆಯಿಲ್ ಡಬ್ಬ ಯೂಸ್ ಮಾಡಿದ್ನಿ, ಬಟ್ ನಂಗೆ ಯಾವುದು ಸೆಟ್ ಆಗಲಿಲ್ಲ. ನಾನೀಗ ಏನು ಮಾಡ್ತೇನೆ ಅಂದರೆ, ಈ ಥರ ನಾವು ಬೋರ್ವಿಟಾ ಬೂಸ್ಟು ಆಮೇಲೆ ಬಾದಾಮ್ ಮಿಲ್ಕ್ ಪೌಡರ್ ಡಬ್ಬ ಎಲ್ಲ ತರ್ತೇವಲ್ಲ, ಹೆಂಗೂ ಮಂತ್ಲಿ ಮಂತ್ಲಿ ತರ್ತಿರ್ತೀವಿ, ಅಷ್ಟೊಂದು ಡಬ್ಬ ನಂಗೆ ಬೇಕಾಗೋದಿಲ್ಲ. ನಾನು ಏನು ಮಾಡ್ತೀನಿ, ಒಂದು ತಿಂಗಳಿಗೆ ಒಂದು ಸಾರಿ ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಡ್ತೀನಿ. ಇದು ಯೂಸ್ ಮಾಡಿದ್ಮೇಲೆ ಏನಾಗ್ಬಿಡ್ತಾವು, ಇವ್ನು ತೊಳ್ಕೊಂಡು ಕೂತ್ಕೊಳ್ಳೋದನ್ನು ಇದಾಗ್ಬಿಡ್ತದೆ, ಭಾಳ ಜಿಡ್ಡು ಹಿಡಿದ್ಬಿಡ್ತಾವು. ಎಣ್ಣೆ ಡಬ್ಬ ನಂಗೆ ಯಾವುದೂ ಸರಿ ಅನಿಸ್ಲೇ ಇಲ್ಲ. ಸೊ ಫೈನಲಾಗಿ ನಾನು ಈ ಥರ ಮಾಡತ್ತೇನೆ, ನಂಗೆ ಇದೇ ಕರೆಕ್ಟ್ ಅನಿಸ್ಬಿಟ್ಟಾವು. ಸೊ ಭಾಳ ದಿವಸದಿಂದ ನಾನು ಇದೇ ಥರ ಮಾಡಕತ್ತೇನೆ. ಬರ್ರಿ ಈಗ ಅಡುಗೆ ಟೈಮ್ ಆಯಿತು. ನಾನು ದಾಲ್ ರಸಮ್ ಮಾಡತ್ತೇನೆ, ದಾಲ್ ಜೀರಾ ರಸಮು. ಭಾಳ ಟೇಸ್ಟ್ ಆಗ್ತತಿ ಈ ಮಳೆಗಾಲದೊಳಗೆ, ಬಿಸಿ ಅನ್ನದ ಜೋಡಿ ಅಂತೂ ಮಸ್ತ್ ಟೇಸ್ಟ್ ಆಗ್ತತಿ. ಬಿಸಿ ಬಿಸಿ ಅನ್ನ, ದಾಲ್ ಜೀರಾ ರಸಮು, ಅದ್ರ ಜೊತೆ ತುಪ್ಪ ಇದ್ರೆ ಸೂಪರ್ ಟೇಸ್ಟು. ಯಾವ ರೀತಿ ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ ಬರ್ರಿ. ದಾಲ್ ಜೀರಾ ರಸಮ್ ಮಾಡೋಕ್ಕೆ ನಾನಿಲ್ಲಿ ಒಂದು ಕಪ್ ತೊಗರಿ ಬೇಳೆನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ, ಈಗ ನೆನೆದಾಗಿದೆ. ಈಗ ಬೇಳೆನ ಕುದಿಯೋಕ್ಕಿಡ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಅರಿಶಿನ, ಹಾಗೆ ಒಂದು ಚಿಕ್ಕ ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಕಿ ಒಂದು 4 ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು, ತುಂಬ ಸಾಫ್ಟ್ ಆಗಬೇಕು ತೊಗರಿಬೇಳೆ. ತೊಗರಿಬೇಳೆ ಕುದಿಯೋಷ್ಟೊತ್ತಿಗೆ ನಾನಿಲ್ಲಿ 1 ಚಮಚ ಜೀರಿಗೆ, ಹಾಗೆ 1 ಚಮಚ ಮೆಣಸನ್ನು ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ತುಂಬ ಹುರ್ಕೋಬಾರ್ದು, ಹೊತ್ತೋಗ್ಬಿಡುತ್ತೆ. ಲೈಟಾಗಿ ಬೆಚ್ಚಗಾದರೆ ಸಾಕು. ಇದನ್ನು ನಾನೀಗ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪುಡಿಯಾಗಬಾರ್ದು, ತರಿತರಿಯಾಗಿ ಆಗಬೇಕು ಪೌಡ್ರು. ನೋಡಿ ಈ ಥರ, ಈಗ ನೋಡಿ ಬೇಳೆ ಚೆನ್ನಾಗಿ ಕುದ್ದಿದೆ. ನಾನು ಬೇಳೆ ಕುದಿಸ್ಬೇಕಾದ್ರೆ 1/8 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ. ಈಗ ನೆಕ್ಸ್ಟು ಈಗ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ನಾನೀಗ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ 1 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವು, 1-3 ಮೀಡಿಯಮ್ ಸೈಜ್ ಟೊಮೆಟೋನ ಸಣ್ಣದಾಗಿ ಹೆಂಚಿಟ್ಕೊಂಡಿದ್ದೀನಿ, ಹಾಗೆ 1 ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಹೆಂಚಿಟ್ಕೊಂಡಿದ್ದೀನಿ. ಇದೆಲ್ಲನೂ ನಾನೀಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನಾನೀಗ 1 ಪ್ಲೇಟ್ ಮುಚ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ, ಇದಕ್ಕೆ ನಾನು ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ರಸಮ್ ಥಿಕ್ನೆಸ್ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಈಗ ದಾಲ್ ರಸಮ್ ಕುದಿಬೇಕಾದ್ರೆ ನಾನು ಮೆಣಸು ಮತ್ತು ಜೀರಿಗೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕುದಿಬೇಕಾದ್ರೆ ಸೇರಿಸ್ಕೊಂಡ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಸಣ್ಣದಾಗಿ ಹೆಂಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ನಮ್ಮ ರುಚಿ ರುಚಿಯಾದ ದಾಲ್ ಜೀರಾ ರಸಮ್ ರೆಡಿ ಆಯಿತು. ಜೀರಿಗೆ ಮೆಣಸನ್ನು ಹಾಕಿರೋದ್ರಿಂದ ಘಮ್ ಅಂತ ಇದೆ ರಸಮ್ಮು. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನ ಮತ್ತು ಈ ದಾಲ್ ರಸಮ್ ತುಪ್ಪ ಇದ್ದರೆ ಸೂಪರ್ ಕಾಂಬಿನೇಷನ್ನು. ಈಗ ಅಡುಗೆ ಕೆಲಸ ಎಲ್ಲ ಮುಗೀತು ನೋಡ್ರಿ. ಈಗ ದಾಲ್ ರಸಮ್ ಮಾಡಿ ಆಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಊಟದ ಕೆಲಸ. ಊಟಕ್ಕೆ ನಾನು ಪದರ್ ಚಪಾತಿ, ಕಂಚಿಕಾಯಿ, ಉಪ್ಪಿನಕಾಯಿ, ಮೊಸರು, ಕೊಬ್ಬರಿ ಚಟ್ನಿ, ಹಂಗೆ ಮೊಳಕೆ ಕಾಳು ಪಲ್ಯ, ಇಷ್ಟು ಈಗ ಊಟಕ್ಕೆ. ನಂಗೆ ಉಪ್ಪಿನಕಾಯಿ ಅಂದ್ರೆ ಭಾಳ ಇಷ್ಟ. ಸಣ್ಣಾಕಿದ್ದಾಗಿಂದನು ಭಾಳ ಅಂದ್ರೆ ಭಾಳ ಇಷ್ಟ ಉಪ್ಪಿನಕಾಯಿ. ಮತ್ತು ಕೈಯೊಳಗೆ ಇಟ್ಕೊಂಡು ತಿಂತೀನಿ ನಾನು ಊಟ ಆದಮೇಲೆ, ಅಷ್ಟು ಇಷ್ಟ ನಂಗೆ ಉಪ್ಪಿನಕಾಯಿ ಅಂದ್ರೆ. ನಮ್ಮ ಮನೆಯಾಗ ಯಾರು ಉಪ್ಪಿನಕಾಯಿ ಇಷ್ಟಪಡೋದಿಲ್ಲ, ಬಟ್ ನಾನು ಒಬ್ಬಕ್ಕೆ ಇಷ್ಟಪಡೋದು. ಒಂದು ಸಣ್ಣ ಡಬ್ಬ ಇದ್ರೂ ಹೆಚ್ಚು ಕಮ್ಮಿ 1 ತಿಂಗಳವರೆಗೂ ಬರ್ತಾವೆ, ನಾನು ಒಬ್ಬಕ್ಕೆ ತಿನ್ನೋದಲ್ಲ, ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದು ಕಂಚಿಕಾಯಿ ಉಪ್ಪಿನಕಾಯಿ ನಮ್ಮ ಬಾಜು ಆಂಟಿ ಕೊಟ್ಟಿದ್ರು, ನಂಗೆ ಇಷ್ಟ ಅಂಥೇಳಿ ಒಂದು ಡಬ್ಬಾದಾಗ ಹಾಕಿಟ್ಬಿಟ್ಟೇನಿ. ಯಾವಾಗಾದರೂ ತಿನ್ಬೇಕನ್ನಿಸ್ದಾಗ ತಿಂತಿರ್ತೇನೆ ಅಷ್ಟ. ಹಂಗಾಗಿ ಏನಪ್ಪ ಅಂದ್ರೆ, ಇವತ್ತು ಗ್ರಾಸರಿ ಶಾಪಿಂಗ್ ಹೊಂಟೇವಿ ನಾನು ಮತ್ತು ಮಕ್ಕಳು ಎಲ್ಲ ಸೇರಿ. ಪ್ರತಿ ತಿಂಗಳು ನಾವೇ ಹೋಗ್ತಿದ್ವಿ, ಹಸ್ಬೆಂಡ್ ಬರ್ತಿರ್ಲಿಲ್ಲ. ನಾವು ಗ್ರಾಸರಿ ಶಾಪಿಂಗ್ ಮಾಡೋ ಶಾಪಲ್ಲಿ ಏನಂದರೆ A to Z ಐಟಮ್ಸ್ ಸಿಗ್ತಾವು, ಕಾಸ್ಮೆಟಿಕ್ಸು ಮತ್ತು ಕಿಚನ್ ಐಟಮ್ಸು, ಟಾಯ್ಸ್ ಆಗಲಿ, ಪ್ರತಿಯೊಂದು ಐಟಮ್ಸು ಸಿಗೋದ್ರಿಂದ ನಾನು ಏನು ಮಾಡ್ತೀನಿ, ಗ್ರಾಸರಿ ಶಾಪಿಂಗ್ ಆದಮೇಲೆ ನಾನು ಮಕ್ಕಳು ಎಲ್ಲ ಸೇರಿ ಒಂದು ರೌಂಡು ತಿರುಗಾಡ್ಕೊಂಡು ಬರ್ತೇವೆ. ಏನಾದರೂ ಹೊಸ ಐಟಮ್ಸ್ ಬಂದಾವ ಏನು ಅಂತ ತೊಗೊಳ್ಳಿಲ್ಲ, ಆದರೂ ನೋಡ್ಕೊಂಡಾದರೂ ಬಂದಿರ್ತೇನೆ. ನನಗೆ ಅದು ಸ್ವಲ್ಪ ಹುಚ್ಚು ಜಾಸ್ತಿ, ಏನಾದರೂ ಹೊಸ ಐಟಮ್ಸ್ ಬಂದರೆ ತೊಗೊಂಡಿರ್ತೇನೆ. ಈಗ ಲಾಕ್ಡೌನ್ಗಿಂತ ಮುಂಚೆ ಹೋಗಿದ್ವಿ, ಒಂದು ಹೆಚ್ಚು ಕಮ್ಮಿ 3-4 ಮಂತ್ಸ್ ಆಯಿತು ಏನೋ, ಹೋಗೇ ಇಲ್ಲ. ಹಸ್ಬೆಂಡ್ ಹೋಗ್ಬರ್ರಿ ಅಂತ ಹೇಳಿದರು. ಸೊ ಈಗ ಮಧ್ಯಾಹ್ನ ಹೋಗಬೇಕು. ಮಧ್ಯಾಹ್ನ ಏನಂದರೆ ಇಬ್ಬರದ್ದು ಆನ್ಲೈನ್ ಕ್ಲಾಸ್ ಇರೋದಿಲ್ಲ, ಸ್ವಲ್ಪ ಫ್ರೀ ಇರ್ತೇವೆ. ಅವರು ಆಫೀಸ್ ಹೋದ ತಕ್ಷಣ ನಾವು ಈ ಕಡೆ
ಗ್ರಾಸರಿ ಶಾಪಿಂಗ್ ಹೋಗಿ ಬಂದಿರ್ತೇವೆ. 3:30 to 4 ವರೆಗೂ ಆಗಿರ್ತೈತಿ ನಾವು ರೆಡಿಯಾಗಿ ಹೋಗಕ್ಕೆ. 6:30 ಒಳಗೆ ಬಂದುಬಿಟ್ಟಿರ್ತೇವೆ. ಬೇಗನ ಆಗಿರ್ತೈತಿ, ಬಟ್ ಏನಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ನೋಡೋದ್ರೊಳಗೆ ಸ್ವಲ್ಪ ಟೈಮ್ ಹೋಗ್ಬಿಡ್ತೈತಿ. ಇವತ್ತು ಅದೊಂದು ಪ್ಲ್ಯಾನ್ ಐತಿ ಮಧ್ಯಾಹ್ನ ಹೋಗ್ಬೇಕಂತ ಹೇಳಿ. ಆಲ್ಮೋಸ್ಟ್ ಗ್ರಾಸರಿ ಐಟಮ್ಸ್ ಎಲ್ಲ ಖಾಲಿ ಆಗಿದ್ದಾವೆ. ಕೆಲವೊಂದು ಐಟಮ್ಸ್ ಅಂತೂ ಬೇಕೇ ಬೇಕು ನನಗೀಗ. ಬೆಲ್ಲ ನಾವು ಸಜ್ಜಕ ಹೆಚ್ಚಾಗಿ ಮಾಡ್ತಾ ಇರ್ತೇವೆ, ಹಾಗಾಗಿ ಬೆಲ್ಲ ಖಾಲಿ ಆಗೈತಿ. ಹೆಂಗೂ ಹೋಗೋದೈತೆ ಅಂತ ಹೇಳಿ ತರಿಸೇ ಇಲ್ಲ. ಸೊ ಈಗ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೇಕು ಅಂದ್ಕೊಂಡೆ ಮಧ್ಯಾಹ್ನ. ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗೋ ಪ್ಲ್ಯಾನಿಂಗ್ ಐತಿ. ಈಗ ಫಸ್ಟು ಊಟ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೇನೆ. ಒಂದು 1/2 hour ಆದರೂ ಸ್ವಲ್ಪ ರೆಸ್ಟ್ ಮಾಡ್ತೇನೆ, ಯಾಕಂದರೆ ಮಾರ್ನಿಂಗ್ ಎದ್ದಾಗಿಂದ ನಂಗೆ ಮಧ್ಯಾಹ್ನವರೆಗೂ ಕೂತ್ಕೊಳ್ಳೋಕ್ಕಾಗಿರೋದಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಒಂದು 15-20 ನಿಮಿಷ ರಿಲ್ಯಾಕ್ಸ್ ಮಾಡಿ ಆಮೇಲೆ ಆ ಕಡೆ ಹೋಗೋಣ ಅಂತ ಅಂದ್ಕೊಂಡೇನಿ. ನಾನು ನಿಮ್ಗೆ ಊಟ ಆದಮೇಲೆ ರೆಡಿಯಾಗಿ ಸಿಗ್ತೇನೆ. ಸೊ ಫ್ರೆಂಡ್ಸ್, ಎಲ್ಲರೂ ರೆಡಿ ಆದ್ವಿ. ಚಿಕ್ಕವನು ದೊಡ್ಡವನು ಇಬ್ಬರು ಹೊರಗಡೆ ಕಾಯ್ತಾ ಇದ್ದಾರೆ. ಊಬರ್ ಬುಕ್ ಮಾಡಿದ್ವಿ, ಇನ್ನೇನು ಆಟೋ ಬರುತ್ತೆ. ಎಲ್ಲರೂ ಕಾಯ್ತಾ ಇದ್ದೀವಿ, ನಾನು ಕೂಡ ರೆಡಿ ಆಗಿದ್ದೀನಿ ಈಗ. ಹಾಗೆ ಡೋರ್ ಎಲ್ಲ ಲಾಕ್ ಮಾಡೋ ಕೆಲಸ ಇತ್ತು ಸಣ್ಣ ಪುಟ್ಟ, ಅದನ್ನು ನಾನು ಮಾಡ್ತಾ ಇದ್ದೆ, ಅವರು ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೇನಿಲ್ಲ ನೋಡ್ರಿ, ಬ್ಯಾಗು ಎಲ್ಲ ರೆಡಿ ಮಾಡಿಟ್ಟೇನಿ. ಇನ್ನೇನು ಹೋಗ್ಬೇಕು ತೊಗೊಂಡು ನೋಡೋಣ. ಅಲ್ಲಿನಾದರೂ ವೀಡಿಯೋಸ್ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಮಾಡ್ತೀನಿ ಖಂಡಿತ. ಬಟ್ ನಾವು ಗ್ರಾಸರಿ ಶಾಪಿಂಗ್ ಮಾಡ್ತೀವಲ್ಲ ಲಾಯಲ್ ವರ್ಲ್ಡಲ್ಲಿ, ಅಲ್ಲಿ ಅವಕಾಶ ಇಲ್ಲ. ನೋಡೋಣ ಆ ಕಡೆ ಈ ಕಡೆ ಮತ್ತೇನಾದರೂ ನಾವು ಹೋದರೆ ಖಂಡಿತ ಮಾಡ್ತೀನಿ. ಈಗ 3 ಜನ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಚಿಕ್ಕವನು ಎಷ್ಟು ಖುಷಿ ಖುಷಿಯಾಗಿ ಕೂತ್ಕೊಂಡಿದ್ದಾನೆ, ಅವ್ನಿಗೆ ಹೊರಹೋಗೋದು ಅಂದರೆ ತುಂಬಾ ಇಷ್ಟ. ಹಾಗೆ ದೊಡ್ಡವನು ಲೇಸ್ ಕಟ್ಕೊಳ್ತಾ ಇದ್ದ, ಅವ್ನು ಈ ಕಡೆ ನೋಡಿಲ್ಲ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಅಕಸ್ಮಾತ್ ನೋಡಿದರೆ ವೀಡಿಯೋನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವನು. ನೀವೆಲ್ಲರೂ ಕೇಳ್ತಾ ಇರ್ತೀರ ನೀವು ಯಾಕೆ ತೋರಿಸಲ್ಲ ಅವನ ಬಗ್ಗೆ ಯಾಕೆ ಹೇಳಲ್ಲ ಅಂತ. ಅವನು ಅಷ್ಟೊಂದು ಇಂಟ್ರೆಸ್ಟು ತೋರಿಸಲ್ಲ. ಆಮೇಲೆ ನಾನೇನಾದರೂ ಅವನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದರೆ ಮಾಡಬೇಡ ಮಾಡಬೇಡ ಅಂತ ಶುರು ಮಾಡ್ತಾನೆ, ಹಾಗಾಗಿ ನಾನು ಅಷ್ಟೊಂದು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಅವನಿಗೆ. ಸೊ ಈಗ ನಮ್ಮ ಶಾಪ್ ಬಂತು, ತುಂಬ ಏನು ದೂರ ಆಗಲ್ಲ, ಮನೆಯಿಂದ ಹತ್ರನೇ ಆಗುತ್ತೆ. ಈಗ ಒಳಗಡೆ ಎಂಟ್ರಿ ಆಗಬೇಕು, ನಾನು ಶಾಪ್ ಮುಂದೆನೆ ನಿಂತಿದ್ದೀನಿ. ನಾವೀಗ ಮೇಲಿನ ಫ್ಲೋರಲ್ಲಿದ್ದೀವಿ. ಆಲ್ರೆಡಿ ಎಲ್ಲ ಶಾಪಿಂಗ್ ಆಯಿತು ಗ್ರಾಸರಿ ಐಟಮ್ಸ್ದು, ಬಿಲ್ಲಿಂಗಿಗೆ ಇಟ್ಟು ಈ ಕಡೆ ಮೇಲ್ಗಡೆ ಬಂದಿದ್ವಿ. ಮೇಲ್ಗಡೆ ಬಂದಾಗೆಲ್ಲ ನಾನು ಒಂದು ರೌಂಡ್ ಇಲ್ಲೆಲ್ಲ ನೋಡಿಕೊಂಡೇ ಹೋಗಿರ್ತೀನಿ ಏನೇನು ಹೊಸ ಐಟಮ್ಸ್ ಬಂದಿದೆ ಅಂತ. ಈ ಕಡೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಸು, ಹಾಗೆ ಒಂದು ರೌಂಡ್ ನೋಡ್ಕೊಂಡು ಹೋಗಿರ್ತೀನಿ ಏನಾದರೂ ಹೊಸ ಐಟಮ್ ಬಂದಿದೆಯಾ ಏನು ಅಂತ. ಈ ಕಡೆ ಎಲ್ಲ ಶೋ ಐಟಮ್ಸ್ ಇಟ್ಟಿದ್ರು. ಹಾಗೆ ಲಾಸ್ಟ್ ಮಂತ್ ಬಂದಾಗ ನಾನು ಇಲ್ಲಿ ಒಂದು ಸ್ಮಾಲ್ ನೋಡಿ ಇಲ್ಲಿ ಒಂದು ಬಿಂದಿಗೆ ನೋಡಿದ್ದೆ, ಇಲ್ಲಿ ನಿಮಗೆ ಚಿಕ್ಕ ಸೈಜ್ ಒಂದು ಬಿಂದಿಗೆ ಕಾಣ್ತಾ ಇರ್ಬೋದು, ಎಷ್ಟೊಂದಿತ್ತು. ಈಗ ಎಲ್ಲ ಖಾಲಿಯಾಗಿದೆ, ಈಗ ಅನ್ನಿಸ್ತಾ ಇದೆ ನಾನು ಲಾಸ್ಟ್ ಮಂತೇ ತೊಗೋಬೋದಾಗಿತ್ತು ಅಂತ. ಹಾಗೆ ಈ ಕಡೆ ಎಲ್ಲ ಸ್ಟೀಲ್ ಐಟಮ್ಸ್ ಇಟ್ಟಿದ್ದಾರೆ. ನನಗೆ ರಾಗಿ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆ ಬೇಕಾಗಿತ್ತು, ಹುಡುಕಾಡ್ತಾ ಇದ್ದೆ. ಇಲ್ಲಿ ಯಾವುದೇ ಐಟಮ್ ತೊಗೊಂಡ್ರೂ ಕೂಡ ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾವುದೇ ವಸ್ತು ಬಾಳಿಕೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲೇ ಪಕ್ಕದಲ್ಲೇ ಡೊಮಿನೋಸ್ ಪಿಜ್ಜಾ ಇದೆ. ನಾನು ಮಂತ್ಲಿ ಇಲ್ಲಿ ಬಂದಾಗ ಒಂದು ಸಾರಿ ಮಕ್ಕಳಿಗೆ ಒಂದೊಂದು ಪಿಜ್ಜಾ ಕೊಡಿಸಿರ್ತೀನಿ, ಬಟ್ ನಾನು ತಿನ್ನಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಐಟಮ್ಸ್ ಎಲ್ಲ ನಾಳೆ ಬರುತ್ತೆ, ಫ್ರೀ ಹೋಮ್ ಡೆಲಿವರಿ ಇರೋದ್ರಿಂದ ಎಲ್ಲ ಐಟಮ್ಸ್ನೂ ಮನೆಗೆ ತಂದು ಕೊಡ್ತಾರೆ. ನಾನು ಬರೀ ಈಗ ಆಯಿಲ್ ಐಟಮ್ಸು ಮತ್ತು ಬಿಸ್ಕೆಟ್ಸು ಈ ಥರ ತೊಗೊಂಡಿದ್ದೀನಿ ಅಷ್ಟೇ. ಅಂದರೆ ಬಾಕ್ಸಲ್ಲಿ ಏನಾದರೂ ಡ್ಯಾಮೇಜ್ ಆಗ್ಬೋದು ಅಂತ ಅವರು ಆ ಥರ ಐಟಮ್ಸ್ನ ನೀವೇ ತೊಗೊಂಡು ಹೋಗಿ ಅಂತ ಹೇಳ್ತಾರೆ.
ನಾನು ಫಸ್ಟ್ ಮ್ಯಾರೇಜ್ ಆಗಿ ಬಂದಾಗಿಂದ ಇಲ್ಲಿವರೆಗೂ ಕೂಡ ನಾವು ಅಲ್ಲೇ ಶಾಪಿಂಗ್ ಮಾಡೋದು, ಅಲ್ಲೇ ನಮ್ಗೆ ಸೆಟ್ ಆಗಿದೆ. ಇನ್ನೇನು ಮನೆ ಹತ್ರ ಬಂತು, ನಾನು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಈಗ ಚಿಕ್ಕವನು ಪಿಜ್ಜಾ ತಿನ್ನೋ ಅರ್ಜೆಂಟಲ್ಲಿದ್ದಾನೆ, ಅವನಿಗೆ ಪಿಜ್ಜಾ ಅಂದರೆ ತುಂಬಾ ಇಷ್ಟ. ಡೈಲಿ ಊಟ ಮಾತ್ರ ಅವನು ತನ್ನ ಕೈಯಿಂದ ಯಾವತ್ತೂ ತಿನ್ನಲ್ಲ, ಪಿಜ್ಜಾ ಅಂತೂ ನಾನು ತಿನ್ನೋದು ಬೇಡ, ತಾನೇ ತನ್ನ ಕೈಯಿಂದ ತಿಂತಾನೆ. ಎಷ್ಟೇ ಖಾರ ಇರಲಿ ಆರಾಮಾಗಿ ತಿಂದು ಮುಗಿಸ್ತಾನೆ. ಸೊ ಫ್ರೆಂಡ್ಸ್, ನಾನು ಆಲ್ರೆಡಿ ಮನೆಗೆ ಬಂದು 10 ನಿಮಿಷ ಆಯಿತು. ಗ್ರಾಸರಿ ಶಾಪಿಂಗ್ ಜೊತೆ ಕೆಲವೊಂದು ಐಟಮ್ಸ್ನೂ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಲೋಟಸ್ ಗೋಲ್ಡ್ ಫೇಶಿಯಲ್ ಕಿಟ್ ತೊಗೊಂಡಿದ್ದೀನಿ. ನನಗೆ ಪಾರ್ಲರಲ್ಲಿ ನಾನು ಹೆಚ್ಚಾಗಿ ಮಾಡಿಸಲ್ಲ, ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀನಿ, ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಇದ್ರ ಪ್ರೈಸ್ ಬಂದು 285. ನನಗೆ ವರ್ತ್ ಅನಿಸುತ್ತೆ, ಯಾಕಂದರೆ ಇದನ್ನು ನಾನು ಮನೇಲಿ ಮಾಡ್ಕೊಂಡಾಗ ತುಂಬ ಎಫೆಕ್ಟ್ ಬರುತ್ತೆ ಫೇಸಲ್ಲಿ. ಫ್ರೆಂಡ್ಸ್ ಕೂಡ ಕೇಳ್ತಾ ಇರ್ತಾರೆ ತುಂಬ ಗ್ಲೋನೆಸ್ ಬರ್ತಾ ಇದೆ ಫೇಸಲ್ಲಿ ಅಂತ. ಸೊ ಹಾಗಾಗಿ ನಾನು ಮನೇಲೇ ಮಾಡ್ಕೊಳ್ತಾ ಇರ್ತೀನಿ. ನಾನು ಲೋಟಸ್ಸೇ ನಾನು ಯೂಸ್ ಮಾಡೋದು, ಬೇರೆ ಎಲ್ಲ ಟ್ರೈ ಮಾಡಿದೆ ಬಟ್ ನನಗೆ ಸೆಟ್ ಆಗಿದ್ದು ಇದೆ. ಸೊ ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ನೆಕ್ಸ್ಟು ಹಾಗೆ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿವಿಯಾ ಸಾಫ್ಟ್ ಮಾಯಿಶ್ಚರೈಸರನ್ನು ಯೂಸ್ ಮಾಡ್ತೀನಿ. ಸೊ ಖಾಲಿ ಆಗಿತ್ತು, ಇದೊಂದು ಬೇಕಾಗಿತ್ತು ನನಗೆ, ತುಂಬ ದಿವಸ ಆಗಿತ್ತು ಅಂದ್ಕೊಳ್ತಾ ಇದ್ದೆ. ಹಾಗೆ ನೆಕ್ಸ್ಟು ಒಂದು ನೇಲ್ ಪಾಲಿಶು. ಹೆಚ್ಚಾಗಿ ನಾನು ನೇಲ್ ಪಾಲಿಶ್ ತೊಗೊಂಡ್ರೆ ವರ್ಷಗಂಟ್ಲೆ ಬರುತ್ತೆ, ಯಾಕಂದರೆ ಲಕ್ಮಿ ಎಲ್ಲ ತೊಗೊಂಡ್ರೆ ತುಂಬ ವರ್ಷನೇ ಬರುತ್ತೆ. ನಾನು ಹೆಚ್ಚು ಕಮ್ಮಿ 2 ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಒಂದೊಂದು ನೇಲ್ ಪಾಲಿಶ್ ಅಷ್ಟೊಂದು ಚೆನ್ನಾಗಿ ಬರುತ್ತೆ. ಆಲ್ರೆಡಿ ನನ್ನ ಹತ್ರ ಇತ್ತು, ಈ ಕಲರ್ ತುಂಬ ಇಷ್ಟ ಆಯ್ತು ನನಗೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಹಾಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ವರಮಹಾಲಕ್ಷ್ಮಿ ಮುಂದೆ ಇಡೋಕ್ಕೆ ಒಂದು ಲೋಟಸ್ ತೊಗೊಂಡೆ. ಇದಕ್ಕೆ 95 ರುಪೀಸು. ಕೆಲವೊಂದು ಕಡೆ ಕಮ್ಮಿ ಸಿಗ್ತಾ ಇರ್ಬೋದು ಬಟ್ ನಾನು ತೊಗೊಂಡಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಸ್ವಲ್ಪ ಪ್ರೈಸೂ ಜಾಸ್ತಿ ಇರುತ್ತೆ. ಹಾಗೆ ಸ್ಟಿಕ್ಕರ್ಸ್ ಪ್ಯಾಕೆಟು, ಸೀರೆ ಉಟ್ಕೊಂಡಾಗೆಲ್ಲ ಇದು ಚೆನ್ನಾಗಿರುತ್ತೆ ಅಂತ ಇದ್ದೊಂದು ತೊಗೊಂಡೆ. ನೆಕ್ಸ್ಟು ಡೈಲಿ ಯೂಸ್ಗೆ ಅಂತ ಚಿಕ್ಕ ಚಿಕ್ಕ ಸೈಜ್ ತೊಗೊಂಡೆ ಈ ಥರದ್ದು. ಹಾಗೆ ಇನ್ನೊಂದೇನಪ್ಪ ಅಂದರೆ ರಾಗಿ ಮುದ್ದೆ ಮಾಡ್ತಾ ಇರ್ತೀನಿ ನಾನು ಯಾವಾಗಲೂ. ಈ ಪಾತ್ರೆ ಸೆಟ್ ಆಗುತ್ತೆ ಕರೆಕ್ಟಾಗಿ ಅಂತ ಒಂದು ರಾಗಿ ಮುದ್ದೆಗೆ ಪಾತ್ರೆ ತೊಗೊಂಡೆ. ನನಗೆ ರಾಗಿ ಮುದ್ದೆ ಮಾಡೋಕ್ಕೆ ಕರೆಕ್ಟಾಗಿರೋ ಪಾತ್ರೆ ಇರಲಿಲ್ಲ, ಅಂದರೆ ಈ ಶೇಪಲ್ಲಿ ಇರಲಿಲ್ಲ, ಎಲ್ಲ ರೌಂಡ್ ಶೇಪಲ್ಲಿ ಇತ್ತು, ಬೇಗ ಉಕ್ಕಿಬಿಡ್ತಾ ಇತ್ತು. ಇದಾದರೆ ಕರೆಕ್ಟಾಗಿರುತ್ತೆ ಉಕ್ಕಲ್ಲ ಅಂದ್ಕೊಂಡು ಇದೊಂದು ತೊಗೊಂಡೆ ಈ ಶೇಪಲ್ಲಿ. ತುಂಬ ಇಷ್ಟ ಆಯಿತು ನನಗೆ. ಹೊರಗಡೆ ಹೋದಾಗ ಚಿಕ್ಕ ಪುಟ್ಟ ಐಟಮ್ಸ್ 100 ರೂಪಾಯಿದೇ ಆಗಲಿ ಅಥವಾ 50 ರೂಪಾಯಿದೇ ಆಗಲಿ, ಏನಾದರೂ ನಂಗೆ ಇಷ್ಟ ಆಗಿರೋದು ತೊಗೊಂಡ್ರೆ ತುಂಬ ಖುಷಿ ಅನಿಸುತ್ತೆ ನನಗೆ. ಏನಾದರೂ ಒಂದು ಸಣ್ಣ ಪುಟ್ಟ ಐಟಮ್ಸ್ ಆದರೂ ನಾನು ತೊಗೊಂಡು ಬಂದೇ ಬಂದಿರ್ತೀನಿ ಹೊರಗಡೆ ಹೋದಾಗ. ನೋಡಿ ಇದು 100 ರುಪೀಸು, ಕೊಡ್ಬೋದು ಅನ್ನಿಸ್ತು ನನಗೆ. ಇದೊಂದು ಪಾತ್ರೆ ತೊಗೊಂಡೆ ಮುದ್ದೆ ಮಾಡೋಕ್ಕೆ. ಹಾಗೆ ಪ್ಲಾಸ್ಟಿಕ್ದು ಇದೊಂದು ನೋಡಿ, ಈ ಥರ ಕ್ಯಾಪ್ ಇರೋದೊಂದು ಬುಟ್ಟಿ ತೊಗೊಂಡಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿನಾದರೂ ಇಡ್ಬೋದು, ಇಲ್ಲಾಂದರೆ ಟೊಮ್ಯಾಟೊ ಕಾಯಿ ತೊಗೊಂಡಿರ್ತೀವಿ, ಕಾಯಿನ ಇದರಲ್ಲಿ ಇಟ್ಟರೆ ಗಾಳಿಗೆ ಚೆನ್ನಾಗಿರುತ್ತೆ, ಕೊಳ್ತೋಗಲ್ಲ ಅಂದ್ಕೊಂಡು ಇದನ್ನು ತೊಗೊಂಡೆ. ಟೊಮ್ಯಾಟೊ ಕಾಯಿಲ್ಲ ತೊಗೊಂಡಿರ್ತೀವಿ, ಫ್ರಿಜ್ಜಲ್ಲಿ ಇಟ್ಟರೆ ಹಣ್ಣಾಗಲ್ಲ, ಇದರಲ್ಲಿ ಇಟ್ಟರೆ ಆರಾಮಾಗಿ ಗಾಳಿಗೆ ಚೆನ್ನಾಗೂ ಇರುತ್ತೆ ಜೊತೆಗೆ ಹಣ್ಣು ಆಗುತ್ತೆ ಅಂತ ತೊಗೊಂಡೆ. ಟೊಮ್ಯಾಟೊ ಇಡಲಿಲ್ಲ ಅಂದ್ರೂ ಇದರಲ್ಲಿ ಬೆಳ್ಳುಳ್ಳಿನೂ ಇಡ್ಬೋದು, ಗಾಳಿಗೆ ಚೆನ್ನಾಗಿರುತ್ತೆ. 50 ರುಪೀಸ್ ಇದಕ್ಕೆ, ಕೊಡ್ಬೋದು ಅಂತ ಅನ್ನಿಸ್ತು ಇದೊಂದು ತೊಗೊಂಡೆ. ಹಾಗೆ ಲಾಸ್ಟಲ್ಲಿ ಗಾರ್ನಿಯರ್ ಬ್ಲ್ಯಾಕ್ ಸೆರಮ್ ಮಾಸ್ಕ್ ತೊಗೊಂಡಿದ್ದೀನಿ, ಇದಕ್ಕೆ 100 ರುಪೀಸು, 99 ರುಪೀಸು. ಇದು ನಮ್ಮ ಸ್ಕಿನ್ಗೆ ಆ್ಯಂಟಿ ಏಜಿಂಗ್ ಥರ ವರ್ಕ್ ಮಾಡುತ್ತೆ, ಅದ್ರ ಜೊತೆಗೆ ರಿಂಕಲ್ಸ್ ಬರ್ತಾ ಇರುತ್ತೆ, ಹಾಗೆ ನಮ್ಮ ಸ್ಕಿನ್ ಲೂಸ್ ಆಗ್ತಾ ಇರುತ್ತೆ, ಟೈಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು, ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫೇಸ್ಗೆ. ಯಾವಾಗಲಾದರೂ ನಾನು ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ಶಾಪಿಂಗ್ ಹೋದಾಗ, ಇದು ಒಂದು ನಾನು ಮಂತ್ಲಿ ತೊಗೊಂಡು ಬಂದಿರ್ತೀನಿ. ಸೊ ಇಷ್ಟು ಇವತ್ತಿನ ಸ್ಮಾಲ್ ಶಾಪಿಂಗ್ ವ್ಲಾಗ್. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.